ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಟಾಪ್ 10 ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತೀನಿ. ಇದು ಟಾಪ್ ಕಾಲೇಜಸ್ ಆಗಿರುತ್ತೆ. ಇನ್ ಕೇಸ್ ನೀವು ಕಾಲೇಜಿಗೆ ಜಾಯ್ನ್ ಆದರೆ ಒಳ್ಳೆ ಸ್ಯಾಲರಿನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ಲೇಸ್ಮೆಂಟ್ ಕೂಡ ಪಕ್ಕ ಇರ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮೇನಾಗಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಕಾಲೇಜು ರಾಮಯ್ಯ, ಎಲ್ಲ ಗೊತ್ತು ವಿದ್ಯಾರ್ಥಿಗಳಿಗೆ, ಉತ್ತಮವಾದ ಕಾಲೇಜಾಗಿರುತ್ತೆ. ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ಗಳು ಅಡ್ಮಿಷನ್ ಮಾಡಿಸಲು ಬಯಸುವ ವಿದ್ಯಾರ್ಥಿಗಳು 2023-24 ಪ್ರವೇಶ ಆರಂಭವಾಗಿದೆ. ವೆಬ್ಸೈಟ್ ಮೂಲಕ ಅಪ್ಲೈ ಮಾಡಿ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿ ಕೂಡ ಅಡ್ಮಿಷನ್ ಕೂಡ ಆಗಬಹುದು. ನಂತರ IIT ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿದ್ಯಾಸಂಸ್ಥೆ ಆಗಿರ್ತದೆ. ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬೋದು. ಅದೇ ರೀತಿ PhD ಅರ್ಜಿಗಳನ್ನು ಕೂಡ ಆಹ್ವಾನ ಮಾಡಿದ್ದಾರೆ. May 26 ಕೊನೆ ದಿನಾಂಕ ಅಂತ ಹೇಳಿದರೆ ಡೇಟ್ ಮುಗಿದಾಗಿದೆ. ನಂತರ ಅರವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನಿಮಗೂ ಕೂಡ ಗೊತ್ತಿರೋ ಹಾಗೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಒಟ್ಟು 214 ಕಂಪ್ನಿಗಳು ಬರ್ತವೆ. ಇದರಲ್ಲಿ ಕೂಡ ಹೆಚ್ಚಿನ ಅವಕಾಶ ಇದೆ. ನಂತರ PS ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ, ಇಲ್ಲಿ ನೀವು PSET ಪರೀಕ್ಷೆಯನ್ನು ಕೂಡ ಬರಬೇಕಾಗುತ್ತೆ. May 17 June 2 ನಡೆಸಲಾಗೋದು. ಈ ಅವಧಿ ಒಳಗೆ ನೀವು ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಇದು ಬಂದುಬಿಟ್ಟು PS ಯೂನಿವರ್ಸಿಟಿ, ಇದು ಬಂದುಬಿಟ್ಟು ಒನ್ ಆಫ್ ದ ಟಾಪ್ ಯೂನಿವರ್ಸಿಟಿ. ಅದೇ ರೀತಿ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗು, ಒಟ್ಟು 214 ಕಂಪ್ನಿಗಳು ಕೂಡ ಕ್ಯಾಂಪಸ್ಗೆ ಬರ್ತವೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಂತರ BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕೂಡ ಉತ್ತಮವಾದ ಕಾಲೇಜ್ ಆಗಿರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. 2023-24 ಸಾಲಿನ ಮ್ಯಾನೇಜ್ಮೆಂಟ್ ಕೂಡ ಆರಂಭವಾಗಿದೆ. ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಕೂಡ ನೋಡ್ಬೋದು, ಅಥವಾ CET ಮುಖಾಂತರ ಕೂಡ ಹೋಗ್ಬೋದು. ನ್ಯೂ ಹಾರಿಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕೂಡ ಅಡ್ಮಿಷನ್ ಮಾಡ್ಬೋದು. 2023 ಅಡ್ಮಿಷನ್ ಕೂಡ ಶುರುವಾಗಿದೆ. ಅದೇ ರೀತಿ 2023 ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಅವ್ರಿಗೂ ಕೂಡ ಪ್ಲೇಸ್ಮೆಂಟ್ ಕೂಡ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಇದು ನ್ಯೂ ಹಾರಿಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕೂಡ ಅಡ್ಮಿಷನ್ ಪ್ರಾರಂಭವಾಗಿದೆ. ಇಚ್ಛೆ ಪಡೋರು ಮ್ಯಾನೇಜ್ಮೆಂಟ್ ಸೈಡ್ನ ಅಡ್ಮಿಷನ್ ಆಗ್ಬೋದು, ಅಥವಾ CET ಮುಖಾಂತರ ಹೋಗಬಹುದು. ನಂತರ ಬೆಂಗಳೂರು ಜೈನ್ ಯೂನಿವರ್ಸಿಟಿ, ನೀವು ಕೂಡ ಅಡ್ಮಿಷನ್ ಪಡೆಯಬಹುದು. ಆದಷ್ಟು ಬೇಗ ಅಪ್ಲೈ ಮಾಡಬೇಕಾಗುತ್ತೆ. UG ಮತ್ತು PG ಕೋರ್ಸ್ಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಕೊನೆ ದಿನಾಂಕ June 16 ಪ್ರವೇಶ ಪರೀಕ್ಷೆಯನ್ನು June 25 ಆಫ್ಲೈನ್ ಮೋಡ್ನಲ್ಲಿ ನಡೆಯಲಿದೆ. ಇದು ಕೂಡ ಆಫ್ಲೈನ್ ಮೋಡಲಲ್ಲಿ ನಡೆದಿದೆ, ಬೆಂಗಳೂರು ಜೈನ್ ಯೂನಿವರ್ಸಿಟಿ. ನಿಕ್ಕ CET ಮುಖಾಂತರ ಇದ್ದರೆ ವಿದ್ಯಾರ್ಥಿಗಳು CET ಮುಖಾಂತರ ಕೂಡ ಹೋಗ್ಬೋದು. ನಂತರ ದಯಾನಂದ ಸಾಗರ್ ಆಫ್ ಕಾಲೇಜ್ ಇಂಜಿನಿಯರಿಂಗು, CET ಮುಖಾಂತರ ನೀವು ಪಡ್ಕೋಬೋದು. ಇದು ಕೂಡ ಒಳ್ಳೆಯ ಬೆಸ್ಟ್ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕೂಡ ಮೇನಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲೇಜಸ್ಸು, ಟಾಪ್ ಪ್ರಿಯಾರಿಟಿ ಕೂಡ ಇದೆ. ವಿದ್ಯಾರ್ಥಿಗಳು ಬೇಕಾದರೆ ಅಡ್ಮಿಷನ್ನ ಆಗಬಹುದು. ನಂತರ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಕಾಲೇಜುಗಳು Top 10 ಅತ್ಯುತ್ತಮ ಕಾಲೇಜುಗಳಾಗಿರ್ತದೆ. ವಿದ್ಯಾರ್ಥಿಗಳು ಇದನ್ನು ಕೂಡ ಅಡ್ಮಿಷನ್ ಆಗಲು ಬಯಸಿದರೆ ಅಡ್ಮಿಷನ್ ಕೂಡ ಆಗಬಹುದು. ಇದು ವಿದ್ಯಾರ್ಥಿಗಳಿಗೆ ಮೇನಾಗಿ ಮುಖ್ಯವಾದ ಮಾಹಿತಿಗಳು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.